ಸ್ಥಳೀಯ ವಾಹಿನಿಗಳಲ್ಲಿ ಪ್ರಸಾರವಾಗಿದ್ದ ಸೋಲಿಗರ ಕಷ್ಟ ಕೇಳುವರ್ಯಾರು ಎಂಬ ಸುದ್ದಿಯನ್ನು ತಿಳಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ವತಿಯಿಂದ ಪ್ರವಾಸಿ ತಾಣವಾದ ಮುತ್ತತ್ತಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಸಂಕಷ್ಟದಲ್ಲಿದ್ದ ಸೋಲಿಗರಿಗೆ ಆಹಾರ ಕಿಟ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಳವಳ್ಳಿ ತಾಲೂಕು ಯೋಜನಾ ಅಧಿಕಾರಿ ಲೀಲಾವತಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹಲಗೂರು ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಮಾರುತಿ ತಮ್ಮಣ್ಣನವರ್, ಪೊಲೀಸ್ ಸಿಬ್ಬಂದಿ ರವಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಆದಂತಹ ಮುತ್ತುರಾಜು, ಊರಿನ ಮುಖಂಡರು ಪುರುಷೋತ್ತಮ್ ಹಾಗೂ ಶ್ರೀ ಕ್ಷೇತ್ರ ಸಂಸ್ಥೆಯ ತಾಲೂಕು ಯೋಜನಾಧಿಕಾರಿ ಲೀಲಾವತಿ ಮತ್ತು ಧರ್ಮಸ್ಥಳ ಸಂಸ್ಥೆಯ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಪದ್ಮಾವತಿ, ಲೆಕ್ಕ ಪರಿಶೋಧಕರು ಮಧು ಇನ್ನೂ ಇತರರು ಭಾಗವಹಿಸಿದ್ದರು. ವರದಿ ಪ್ರತಾಪ್ ಎಬಿ ಶ್ರೀಗರಿ ನ್ಯೂಸ್ ಮಳವಳ್ಳಿ. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಕೊರೋನಾ 99 ತುಂಬ ಹರಡಿದ್ದು ಜನ ಸಂಕಷ್ಟಕ್ಕೆ ತಲುಪಿದ್ದು ಇದು ಪೂಜ್ಯ ಹೆಗ್ಗಡೆಯವರ ತುಂಬ ಅಂದರೆ ಒಂದು ಸುಮಾರು 10 ಲಕ್ಷ ಟನ್ ಮೇಲೆ ಆಕ್ಸಿಜನ್ ಕೊಡುವಂತಹ ಒಂದು ಕರ್ನಾಟಕ ರಾಜ್ಯಕ್ಕೆ ಮಾಡ್ತಾಯಿದ್ದಾರೆ. ಸುಮಾರು 5 ಕಡೆ ಕೋವಿಡ್ ಸೆಂಟ್ರನ್ನು ರಾಜ್ಯದಲ್ಲಿ ತೆರೆದಿದ್ದಾರೆ. ಅದರ ಜೊತೆಯಲ್ಲಿ ಕಳೆದ ವರ್ಷ ಸುಮಾರು 25 ಕೋಟಿ ರೂಪಾಯಿ ಮೊತ್ತವನ್ನೇ ಸರ್ಕಾರಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದರು. ಆದರೆ ಈ ಸರಿ ಇಂತಹ ಆರೋಗ್ಯ ಕಿಟ್ಗಳನ್ನು, ಆಹಾರ ಕಿಟ್ಗಳನ್ನು ಕೊಡುವಂಥದ್ದು, ಜೊತೆಯಲ್ಲಿ ಆರೋಗ್ಯಕ್ಕೆ ಬೇಕಾದ ಮೆಡಿಸಿನ್ಗಳನ್ನು ಕೊಡುವಂಥದ್ದು, ಅದೇ ರೀತಿಯಲ್ಲಿ ಆಕ್ಸಿಜನ್ ಕೊಡುವಂಥ ಕೆಲಸವನ್ನು ಈ ಒಂದು 3 ತಿಂಗಳಿಂದ ಕಂಟಿನ್ಯೂ ಆಗಿ ಪೂಜ್ಯ ಹೆಗ್ಗಡೆಯವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಈ ಮಳವಳ್ಳಿ ತಾಲೂಕಿನಲ್ಲಿ ಕೂಡ ಈಗಾಗಲೇ ಔಷಧಿ ವಿತರಣೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಈ ಒಂದು ಪ್ರಥಮದಲ್ಲಿ ಈಗ ಮುತ್ತತ್ತಿ ಗ್ರಾಮದಲ್ಲಿ ಸುಮಾರು 38 ಕುಟುಂಬಗಳಿಗೆ ಆಹಾರದ ಒಂದು ಕೊರತೆಯನ್ನು ಕಂಡುಕೊಂಡು ಆ ಆಹಾರ ಕಿಟ್ಟಿನ ಒಂದು ಬೇಡಿಕೆಯನ್ನು ಪೂಜ್ಯರಿಗೆ ಬರೆದಾಕಿದಾಗ ಕೂಡಲೇ ಮಂಜೂರತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಇದೇ ಒಂದು ಹಲಗೂರು ಹೋಬಳಿಗೆ ಸಂಬಂಧಪಟ್ಟಂಥ ಸ್ಟೇಷನಿನ ಶ್ರೀಯುತ ಮಾರುತಿ ತಮ್ಮನ ಸರ್ ಅವರು ಆಗಮಿಸಿ ಅವರ ಕೈಯಲ್ಲಿ ವಿತರಣೆ ಮಾಡಬೇಕು ಅಂತ ನಾವು ಹಮ್ಮಿಕೊಂಡಿದ್ದು. ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿಗೆ ತಾವುಗಳಿಗೆ ಸ್ವಾಗತವನ್ನು ಕೋರುತ್ತಾ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮ ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಿಮ್ಮ ಮನದಾಳದ ಗರಿ ಶ್ರೀಗರಿ ಶ್ರೀಗರಿ.